ಜೊತೆಗೆ ನಾವು ಪಾರ್ಶ್ವ ಪಶ್ಚಿಮ ಉತ್ಥಾನ ಆಸನದ ಪದ್ಧತಿಯನ್ನು ಒಮ್ಮೆ ಬಲಗಡೆ ಇನ್ನೊಮ್ಮೆ ಎಡಗಡೆ ಅಭ್ಯಾಸ ಮಾಡಿ. ನೀವು ಯಾರು ಬೇಕಾದರೂ ಅಭ್ಯಾಸ ಮಾಡಿ, ಎಲ್ಲ ವಯಸ್ಸಿನವರು ಅಭ್ಯಾಸ ಮಾಡಿ. ಇದು ಮಾಡಲಿಕ್ಕೆ ಕಷ್ಟ ಏನಿಲ್ಲ. ಸ್ವಲ್ಪ ಮೊದಲು ಮೊದಲು ಬಹಳ ದಪ್ಪ ಇರೋರಿಗೆ, ವಯಸ್ಸಾದವ್ರಿಗೆ ಮೊದಲು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಸತತ ಅಭ್ಯಾಸ ಮಾಡ್ತಾ ಬಂದರೆ ಎಲ್ಲರೂ ಕೂಡ ಅದನ್ನು ಅಭ್ಯಾಸ ಮಾಡ್ಬೋದು. ಹೀಗೆ ಈ ಆಸನ ಏನು ನಮಗೆ ಉಪಯೋಗವನ್ನು ಮಾಡ್ತದೆ? ಇದರಲ್ಲಿ ಎರಡು ರೀತಿ ನಾವು ಅಭ್ಯಾಸ ಮಾಡಿದ್ವಿ. ಒಂದು ಸರಳ ಉಸಿರಾಟ, ಇನ್ನೊಂದು ತ್ವರಿತ ಉಸಿರಾಟ. ಬೇಗ ಬೇಗ ಉಸಿರಾಟ ಮಾಡ್ತು, ನಿಧಾನ ಉಸಿರಾಟ ಮಾಡಿದ್ವಿ. ನಿಧಾನವಾಗಿ ಉಸಿರಾಟ ಮಾಡಿದ ಪರಿಣಾಮ ಬೇರೆ, ತ್ವರಿತವಾಗಿ ಉಸಿರಾಟ ಮಾಡಿ ಯೋಗಾಸನ ಅಭ್ಯಾಸ ಮಾಡಿದ ಪರಿಣಾಮ ಬೇರೆ. ಆ ಅಭ್ಯಾಸ ಮಾಡಿದಾಗ ಎಡಭಾಗದಲ್ಲಿ ಮಾಡಿದಾಗ ಬಲಭಾಗದಲ್ಲಿ ಪರಿಣಾಮ, ಬಲಭಾಗದಲ್ಲಿ ಮಾಡಿದಾಗ ಎಡಭಾಗದಲ್ಲಿ ಪರಿಣಾಮ ಹೆಚ್ಚು ಆಗೋದನ್ನು ಸ್ವತಃ ಅನುಭವದಲ್ಲಿ ಅದನ್ನು ಕಾಣಬಹುದು. ನಮ್ಮ ಎಡೆ ಪಕ್ಕೆಲುಬು ಮತ್ತು ಬಲ ಪಕ್ಕೆಲುಬು, ಮೂತ್ರಪಿಂಡದ ತೊಂದರೆ ಇರ್ಬೋದು, ಮೂತ್ರದಲ್ಲಿ ಕಲ್ಲಿರ್ಬೋದು, ಪಿತ್ತಕೋಶ ಕೆಲಸ ಮಾಡದೇ ಇರೋದಿರ್ಬೋದು, ಲಿವರ್ ಕೆಲಸ ಮಾಡದೇ ಇರೋದಿರ್ಬೋದು, ಪ್ಯಾನ್ಕ್ರಿಯಾಸ್ ಕೆಲಸ ಮಾಡದೇ ಇರೋದಿರ್ಬೋದು, ಇಂಥ ಇನ್ನೂ ಅನೇಕ ತೊಂದರೆಗಳು, ಹೊಟ್ಟೆ ವೇಸ್ಟ್ ಬೊಜ್ಜು ಹೆಚ್ಚಾಗಿರೋದಿರ್ಬೋದು, ಇವೆಲ್ಲವನ್ನೂ ಕೂಡ ಸತತವಾಗಿ ಅಭ್ಯಾಸ ಮಾಡ್ತಾ ಹೋದರೆ ನಮಗೆ ಏನು ಪರಿಣಾಮಗಳು ಬೇಕು ಆ ಪರಿಣಾಮಗಳು, ಫಲಿತಾಂಶಗಳು ಸಿಗ್ತವೆ. ಅನೇಕರು ಏನು ಮಾಡ್ತಾರೆ, ಮೊದಲು ಇಂಟ್ರೆಸ್ಟ್ ಬಂದು ಒಂದು ಸ್ವಲ್ಪ ಕಾಲ ಅಭ್ಯಾಸ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಸಮಯ ಇಲ್ಲ, ವೇಳೆ ಇಲ್ಲ, ಏನೇನೋ ಕಾರಣಗಳನ್ನು ಹೇಳ್ತಾರೆ. ನಿರಂತರವಾಗಿ ನಾವು ಅಭ್ಯಾಸವನ್ನು ಸತತ ಮಾಡಿಕೊಂಡು ಬಂದರೆ ನಮಗೆ ಏನು ಯೋಗದಿಂದ ಪ್ರಯೋಜನಗಳು ಬೇಕು ಆ ಎಲ್ಲ ಪ್ರಯೋಜನಗಳು ಸಿಗ್ತವೆ. ಈಗ ಇನ್ನೊಂದು ಯೋಗಾಸನಕ್ಕೆ ಹೋಗೋಣ. ಪಶ್ಚಿಮೋತ್ಥಾನ ಆಸನ. ಬಲಗಾಲನ್ನು ಕೆಳಗೆ ಇಡಿ, ಎಡಗಾಲನ್ನು ಮೇಲೆ ಇಡಿ. ಮೊದಲು ಬಲಗಾಲು ಕೆಳಗೆ, ಆಮೇಲೆ ಎಡಗಾಲು ಮೇಲೆ. ಎಡಗೈ ಹಿಂದೆ, ಬಲಗೈ ಮುಂದೆ. ಹಿಂದಕ್ಕೆ ತಿರುಗಿ ಐದು ಉಸಿರಾಟಗಳನ್ನು ನಿಧಾನವಾಗಿ ಅಭ್ಯಾಸ ಮಾಡಿ. ಈಗ ಆರು ವೇಗದ ಉಸಿರಾಟಗಳನ್ನು ಮಾಡಿ. ಐದು ಉಸಿರಾಟಗಳನ್ನು ಮಾಡಿ. ಇನ್ನೊಂದು ಯೋಗಾಸನಗಳನ್ನು ಅಭ್ಯಾಸ ಮಾಡಿ. ಎಡಗಾಲು ಕೆಳಗೆ, ಬಲಗಾಲು ಮೇಲೆ. ಬಲಗೈ ಹಿಂದೆ, ಎಡಗೈ ಮುಂದೆ. ಐದು ಉಸಿರಾಟಗಳನ್ನು ಮಾಡಿ.
ಆರು ವೇಗದ ಉಸಿರಾಟಗಳನ್ನು ಮಾಡಿ ಐದು ಸರಳ ಉಸಿರಾಟಗಳನ್ನು ಮಾಡಿ. ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ನಾವು ಅಭ್ಯಾಸ ಮಾಡಿದ್ದು ಪಶ್ಚಿಮೋತ್ಥಾನ ಆಸನ. ಇದನ್ನ ಅರ್ಧ ಮತ್ಸ್ಯೇಂದ್ರ ಆಸನ ಅಂತ ಕರೀತಾರೆ. ಮತ್ಸ್ಯೇಂದ್ರನಾಥ ಅಂತೇಳಿ ಮಹಾರಾಷ್ಟ್ರದಲ್ಲಿ ಒಬ್ಬ ಯೋಗಿ ಆಗಿ ಹೋಗಿದ್ದಾನೆ. ನವನಾಥ ಸಿದ್ಧರಲ್ಲಿ ಒಬ್ಬ ಗುರು ಆದ. ಆತ ಯೋಗಾಭ್ಯಾಸವನ್ನು ಬಹಳ ಅಭ್ಯಾಸ ಮಾಡ್ತಾನೆ. ಆತ ಈ ಆಸನದಲ್ಲಿ ಹೆಚ್ಚು ಅಭ್ಯಾಸ ಮಾಡ್ತಾ ಇದ್ದದ್ರಿಂದ ಇದಕ್ಕೆ ಮತ್ಸ್ಯೇಂದ್ರನಾಥ, ಅರ್ಧ ಮತ್ಸ್ಯೇಂದ್ರನಾಥ ಆಸನ ಅಂತ ಹೆಸರು ಬಂತು. ಈಗ ಯೋಗಾಸನಗಳು ಎಷ್ಟು ಎಂಬುದಾಗಿ ಹೇಳಿದರೆ, ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳಿದೆ ಅಷ್ಟು ಯೋಗಾಸನ. ಒಂಟೆ ಹೆಂಗೆ ಇರೋದು ಒಂಟೆ ಆಸನ, ಅದನ್ನು ಉಷ್ಟ್ರಾಸನ ಅಂತ. ಕಪ್ಪೆ ಹೆಂಗಿರೋದು ಮಂಡೂಕಾಸನ, ಮಂಡೂಕಾಸನ. ಸಿಂಹದ ಹೆಂಗಿರೋದು ಸಿಂಹಾಸನ. ಜಿಂಕೆ ಹೆಂಗಿರೋದು ಕುರಂಗಾಸನ. ಸರ್ಪದ ಹೆಂಗಿರೋದು ಸರ್ಪಾಸನ. ಆಮೆ ಹೆಂಗಿರೋದು ಕೂರ್ಮಾಸನ. ಹಸುವಿನ ಹೆಂಗಿರೋದು ಗೋಮುಖಾಸನ. ಹೀಗೆ ಪಕ್ಷಿಗಳು ನವಿಲ್ನ ಹೆಂಗಿರೋದು ಮಯೂರಾಸನ, ಹಂಸಾಸನ, ಪಕಾಸನ, ಪತಂಗಾಸನ. ಹೀಗೆ ಏನೇನೋ ಪಶು ಪಕ್ಷಿ ಕ್ರಿಮಿ ಕೀಟಿ ಕೀಟ ಪ್ರಾಣಿಗಳು ಇವೆ, ಅವೆಲ್ಲವುಗಳನ್ನು ನೋಡಿ ಅದರಂತೆ ಇವನು ಯೋಗಾಸನವನ್ನು ಅಭ್ಯಾಸ ಮಾಡಿ ತನಗೆ ಏನೇನು ಅನಾರೋಗ್ಯ ಇದೆ ಅಂಥ ಆರೋಗ್ಯವನ್ನು ಪಡ್ಕೊಳ್ಳೋ ಸಲುವಾಗಿ ಇವುಗಳನ್ನು ಅಭ್ಯಾಸ ಮಾಡಿಕೊಂಡು ಬಂದರು ಋಷಿಗಳು ತಪಸ್ವಿಗಳು. ಅವರೆಲ್ಲ ಕಾಡಿನಲ್ಲಿದ್ದರಿಂದ ಮಳೆ ಗಾಳಿ ಚಳಿ ಎಂದು ಲೆಕ್ಕಿಸದೆ ತಪಸ್ಸಿಗೆ ಕುಳಿತಂಥ ಕಾಲದೊಳಗೆ ಮತ್ತು ನಿತ್ಯ ಊಟ ಮಾಡಿ ಊಟ ಮಾಡಿ ಕುಳಿತಂಥ ಕಾಲಕ್ಕೆ ಹೊಟ್ಟೆ ಬೊಜ್ಜು ಇತ್ಯಾದಿ ಬಂದಂಥ ಕಾಲಕ್ಕೆ ಪಚನಕ್ರಿಯೆ ದೋಷ ಉಂಟಾದಂಥ ಕಾಲಕ್ಕೆ ಸೊಂಟ ನೋವು ಬೆನ್ನು ನೋವು ಕತ್ತು ನೋವು ಭುಜನ ನೋವು ಬೆನ್ನು ನೋವು ಇವೆಲ್ಲ ಬಂದಂಥ ಕಾಲಕ್ಕೆ ಮಂಡಿ ನೋವು ಕಾಲು ನೋವು ಇಂಥ ಯೋಗಾಸನಗಳನ್ನು ಅದರ ಜೊತೆಗೆ ಉಸಿರಾಟದ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದು ಆರೋಗ್ಯವನ್ನು ಪಡ್ಕೊಳ್ಬೋದು ಅನ್ನೋದನ್ನು ಅನೇಕ ಯೋಗಿಗಳು ತಪಸ್ಸಿಗಳು ಸಂಶೋಧನೆ ಮಾಡಿಕೊಂಡು ಬಂದರು. ಇವತ್ತಿಗೂ ಕೂಡ ಸಂಶೋಧನೆ ಆಗ್ತಾ ಇದೆ. ಹೊಸ ಹೊಸ ಯೋಗಾಸನಗಳು, ಹೊಸ ಹೊಸ ಉಸಿರಾಟದ ಪದ್ಧತಿಗಳನ್ನು ಅಳವಡಿಸಿಕೊಂಡು ಯೋಗಾಭ್ಯಾಸವನ್ನು ಋಷಿಗಳು, ಯೋಗಿಗಳು, ಮಹಾತ್ಮರು, ಸಂತರು, ಯೋಗಾಪಟುಗಳು, ಯೋಗಾ ತಜ್ಞರು ಅಭ್ಯಾಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಅರ್ಧ ಮತ್ಸ್ಯೇಂದ್ರ ಆಸನದಿಂದ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಗುಣವಾಗ್ತವೆ. ಕಾಲುಗಳಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ಗುಣವಾಗ್ತವೆ. ಕೈಗಳಿಗೆ ಸಂಬಂಧಪಟ್ಟ, ಭುಜಗಳಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ. ಮುಖಕ್ಕೆ, ಕಣ್ಣಿಗೆ, ಕಿವಿಗೆ, ತಲೆಗೆ ರಕ್ತ ಸಂಚಾರ ಹೆಚ್ಚು ಅಧಿಕವಾಗಿ ಪೂರೈಕೆ ಆಗ್ತದೆ. ಯೋಗ ಮಾಡುವುದು ಮುಖ್ಯವಾಗಿ ಎರಡೇ ಕೆಲಸಗಳು. ಏನು ಮಾಡ್ತದೆ ಯೋಗ ಎಂಬುದಾಗಿ ಹೇಳಿದರೆ, ಉತ್ಸಾಹ ಇಲ್ಲದೇ ಇರೋ ಶರೀರಕ್ಕೆ ಉತ್ಸಾಹ ಕೊಡ್ತದೆ. ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋ ಕಡೆಗೆ ರಕ್ತ ಸಂಚಾರ ಹೆಚ್ಚು ಮತ್ತು ಚೆನ್ನಾಗಿ ಹರಿಯುವ ಹಾಗೆ ಮಾಡುತ್ತದೆ. ನಮಗೆ ಅನೇಕ ಅನಾರೋಗ್ಯಗಳು ಯಾಕೆ ಬರ್ತದೆ ಅಂದರೆ ರಕ್ತ ಸಂಚಾರ ಸರಿಯಾಗಿ ಆಗಲ್ಲ. ರಕ್ತ ಪೂರೈಕೆಯಲ್ಲಿ ದೋಷ ಉಂಟಾಗ್ತದೆ. ಆ ಕಾರಣವಾಗಿ ಪೋಷಕಾಂಶಗಳ ಕೊರತೆ ಉಂಟಾಗಿ ಅನೇಕ ಅನಾರೋಗ್ಯಗಳು ಬರ್ತವೆ. ಯೋಗ ಏನು ಮಾಡ್ತದೆ,
ಎಂಥ ಎಲ್ಲ ತೊಂದರೆಗಳನ್ನು ದೂರ ಮಾಡ್ತದೆ. ನಿರಂತರವಾಗಿ ನಾವು ಯೋಗಾಭ್ಯಾಸವನ್ನು ರೂಢಿಯಲ್ಲಿ ಬದ್ಧತೆಯನ್ನು ಇಟ್ಕೊಳ್ತೀವಿ. ಇದು ಮತ್ಸೇಂದ್ರನಾಥ ಆಸನದ ಪದ್ಧತಿ. ಈಗ ವೀರಾಸನ ಅಥವಾ ವಜ್ರಾಸನದಲ್ಲಿ ಕುಳಿತು ಕೆಲವು ಪ್ರಾಣಾಯಾಮದ ಪದ್ಧತಿಯನ್ನು ಅಭ್ಯಾಸ ಮಾಡೋಣ. ವೀರಾಸನ ಹಾಕಿ, ಹಿಂದೆ ಇದನ್ನು ಬರೀ ವೀರಾಸನ ಹಾಕಿದ್ದು, ಆದರೆ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿರಲಿಲ್ಲ. ಈಗ ವೀರಾಸನದ ಜೊತೆಗೆ ವೇಗದ ಉಸಿರಾಟದ ಪದ್ಧತಿಯನ್ನು ಕೂಡ ನಾವು ಅಭ್ಯಾಸ ಮಾಡ್ತೇವೆ. ಎರಡು ಕೈಯಿಂದ ಹಿಂದೆ ಕಟ್ಟಿರಿ, ನೇರ ಕೂತ್ಕೊಳ್ಳಿ, ಹೀಗೆ ಕೈಗಳನ್ನು ಮುಂದೆ ಇಡಿ. ಆರು ವೇಗದ ಉಸಿರಾಟ, ಬೇಗ ತಗೊಳ್ಳಿ, ಬೇಗ ಬಿಡಿ. ಇನ್ನೊಂದು ಐದು ಸರಳ ಉಸಿರಾಟಗಳನ್ನು ಮಾಡಿ ನಿಧಾನವಾಗಿ ತಗೊಳ್ಳಿ, ನಿಧಾನವಾಗಿ. ಮೊದಲ ಪೊಸಿಷನ್ ಬನ್ನಿ, ವೀರಾಸನದಲ್ಲಿ ಆರು ವೇಗದ ಉಸಿರಾಟಗಳನ್ನು ಅಭ್ಯಾಸ ಮಾಡಿದ್ರಿಂದ ವಿಶೇಷವಾಗಿ ನಮ್ಮ ಹೊಟ್ಟೆ ಎರಡೂ ಕಡೆ ಪಕ್ಕೆಲುಬುಗಳಿಗೆ ಹೆಚ್ಚು ರಕ್ತ ಪೂರೈಕೆ ಮತ್ತು ಚಟುವಟಿಕೆ ಹೆಚ್ಚು ಉಂಟಾದ ಕಾರಣವಾಗಿ ಆ ಭಾಗದ ಎಲ್ಲ ದೋಷಗಳು ಸಂಪೂರ್ಣವಾಗಿ ದೂರ ಆಗ್ತವೆ. ಇವೆಲ್ಲ ಮಾಡಲಿಕ್ಕೆ ತುಂಬ ಸರಳ ಮತ್ತು ತುಂಬ ಸುಲಭ, ಇವೇನು ಮಾಡಲಿಕ್ಕೆ ಬಹಳ ಕಷ್ಟಪಡಬೇಕಾಗಿಲ್ಲ. ಯಾರು ಬೇಕಾದರೂ ಮಾಡ್ಬೋದು, ಯಾವ ವಯಸ್ಸಿನವ್ರು ಬೇಕಾದರೂ ಮಾಡ್ಬೋದು. ವಿಶೇಷವಾಗಿ ಹೊಟ್ಟೆ ಇದ್ದವರು, ಬೊಜ್ಜಿದ್ದವರು, ತೂಕ ಹೆಚ್ಚಾಗಿದ್ದವರು, ತೂಕ ಇಳಿಸಬೇಕು ಅಂತಕ್ಕಂಥವರು ಈ ಅಭ್ಯಾಸವನ್ನು ಮಾಡೋದ್ರಿಂದ ತೂಕ ಇಳಿಕೆ ಆಗ್ತದೆ, ಬೊಜ್ಜು ಕಡಿಮೆ ಆಗ್ತದೆ, ಹೊಟ್ಟೆ ಕಡಿಮೆ ಆಗ್ತದೆ. ಇದರ ಜೊತೆಗೆ ಯಾರು ಅಲಸಿಗಳಾಗಿರ್ತಾರೆ, ಸರಿಯಾಗಿ ಊಟ ಮಾಡಿದ್ದು ಪಚನ ಆಗೋದಿಲ್ಲ ಅಂತಾರೆ, ಇದನ್ನು ಅಭ್ಯಾಸ ಮಾಡೋದ್ರಿಂದ ಅಂಥ ಎಲ್ಲ ಅನಾರೋಗ್ಯದ ತೊಂದರೆಗಳನ್ನು ಸಂಪೂರ್ಣವಾಗಿ ಗುಣ ಮಾಡಿಕೊಳ್ಳಬಹುದು. ಆದ ಕಾರಣ ಯೋಗಾಸನದ ಜೊತೆಗೆ ಆಹಾರ ಪದ್ಧತಿಯನ್ನು ಕೂಡ ನಾವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಹೋಗಿ. ಇಷ್ಟು ಈ ಮತ್ಸೇಂದ್ರನಾಥ ಯೋಗಾಸನದ ಜೊತೆಯಲ್ಲಿ ನಾವು ಅದರ ಕ್ರಮ ಮತ್ತು ಅದರ ಪರಿಣಾಮಗಳನ್ನು ತಿಳ್ಕೊಂಡೆವು. ಈಗ ಧ್ಯಾನ ಮತ್ತು ಓಂಕಾರವನ್ನು ನಾದದ ಮಹತ್ವ ಮತ್ತು ಓಂಕಾರದ ಮಹತ್ವ, ಧ್ಯಾನದ ಮಹತ್ವ
ಇವನ್ನು ಕೂಡ ನಾವು ತಿಳ್ಕೊಬೇಕು. ಧ್ಯಾನವನ್ನು ಕಡ್ಡಾಯವಾಗಿ ಎಲ್ಲ ವಯಸ್ಸಿನವರು ಮಾಡಬೇಕು. ನಮ್ಮ ಮನಸ್ಸು ಚೆನ್ನಾಗಿ ಇದ್ದರೆ ಯಾವ ಕಾಯಿಲೆನೂ ಬರಲ್ಲ, ಎಲ್ಲ ರೋಗನೂ ಹೋಗ್ತದೆ. ನಮ್ಮ ಎಲ್ಲ ಅನಾರೋಗ್ಯದ ಮೂಲ ನಮ್ಮ ಮನಸ್ಸು. ಅದನ್ನು ಐಡ್ಲು ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಹಾಗೆ ಈ ಖಾಲಿ ಮನಸ್ಸು ಭೂತದ ಮನೆ ಆಗಲಿ. ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ಮನಸ್ಸು ಶುದ್ಧ ಆಗ್ತದೆ, ನಿರ್ಮಲ ಆಗ್ತದೆ, ಶ್ರೇಷ್ಠತ್ವವನ್ನು ಪಡ್ಕೊಳ್ಳುತ್ತದೆ, ಒಳ್ಳೆಯ ಆರೋಗ್ಯ ನಮಗೆ ಬರ್ತದೆ. ಮನಸ್ಸು ಚೈತನ್ಯಯುಕ್ತ ಆಗ್ತದೆ. ಧ್ಯಾನದ ಮಹತ್ವ ವಿವರಿಸಲು ಅಸಾಧ್ಯವಾದಷ್ಟು ಇದೆ. ಈಗ ನಾವು ಧ್ಯಾನವನ್ನು ದಿನಗಟ್ಟಲೆ ಮಾಡಬೇಕಂತೇನಿಲ್ಲ, ಗಂಟೆಗಟ್ಟಲೆ ಮಾಡಬೇಕಂತೇನಿಲ್ಲ. ಒಂದು ನಿಮಿಷ ಮಾಡಿ, ಎರಡು ನಿಮಿಷ ಮಾಡಿ, ಮೂರು ನಿಮಿಷ ಮಾಡಿ, ಐದು ನಿಮಿಷ ಮಾಡಿ. ನಿಮಗೆ ಸಮಯ ಇದ್ದರೆ 15 ನಿಮಿಷ ಮಾಡಿ, 10 ನಿಮಿಷ ಮಾಡಿ, 5 ನಿಮಿಷ ಮಾಡಿ. ನಮ್ಮ ಮನಸ್ಸನ್ನು ನಾವು ಎಷ್ಟು ಸುಂದರ, ಶಾಂತ, ಆನಂದ ಇಟ್ಕೊಳ್ತೇವೆ ಅಷ್ಟು ಆರೋಗ್ಯ ನಮಗೆ ಬರ್ತದೆ. ಅನೇಕ ಒತ್ತಡಗಳು ಏನಿದೆ ಮನುಷ್ಯನಿಗೆ ಬರೋದರಿಂದ ಶುಗರ್ ಬರ್ತದೆ, ರಕ್ತದ ಒತ್ತಡ ಬರ್ತದೆ, ಫಿಟ್ಸ್ ಬರ್ತದೆ, ಚರ್ಮರೋಗ ಬರ್ತದೆ, ಹೃದ್ರೋಗ ಬರ್ತದೆ, ಇನ್ನೂ ಏನೇನೋ ಬರ್ತದೆ ಮನಸ್ಸು ಚೆನ್ನಾಗಿಲ್ಲದವರು. ಮನಸ್ಸನ್ನು ಚೆನ್ನಾಗಿಟ್ಕೊಂಡ್ರೆ ಈ ಎಲ್ಲ ಬಂದವೆಲ್ಲ ಹೊರಟೋಗ್ತವೆ. ಎಲ್ಲ ವ್ಯಾಧಿಗೆ ಮೂಲ ನಮ್ಮ ಮನಸ್ಸು. ಆದ ಕಾರಣ ಮನಸ್ಸಿಗೆ ಏನು ಬೇಕಪ್ಪ ಅಂದರೆ ಧ್ಯಾನ ಬೇಕು. ಧ್ಯಾನ ಏನು ಮಾಡ್ತದೆ? ಈಗ ಮನೆ ದಿನಕ್ಕೆ 2 ಸಲ 3 ಸಲ ಕಸ ಗುಡಿಸ್ತೇವೆ, ಪ್ರತಿದಿನ ಸಾರಿಸ್ತೇವೆ. ಯಾಕೆ? ಧೂಳು ಕಸ ಬಂದು ಬಿದ್ದಿರ್ತದೆ. ಸ್ವಚ್ಛ ಇರೋದಿಲ್ಲ, ಸ್ವಚ್ಛ ಆಗಬೇಕಾದ್ರೆ ಕಸ ಗುಡಿಸ್ಬೇಕು. ಹಾಗೆ ಈ ಮನೆ ಏನದಲ್ಲ, ಈ ಮನೆಯನ್ನು ನಿರ್ಮಲ ಮಾಡಿಕೊಳ್ಳಲಿಕ್ಕೆ, ಅಂತರಂಗದ ಮನೆಯನ್ನು ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಲಿಕ್ಕೆ, ಅಂತಃಕರಣವನ್ನು ನಿರ್ಮಲ ಮಾಡಿಕೊಳ್ಳಲಿಕ್ಕೆ, ಬಹಿರೇಂದ್ರಿಯಗಳನ್ನು ನಿರ್ಮಲ ಮಾಡಿಕೊಳ್ಳಲಿಕ್ಕೆ ಧ್ಯಾನ ಬೇಕು. ಹೊರಗೆ ಬಟ್ಟೆ ಕೊಳೆಯಾದಾಗ ಅದನ್ನು ತೊಳಿಲಿಕ್ಕೆ ಸೋಪು ಬೇಕಾದಷ್ಟು ಕಂಪ್ನಿ ಅದು. ಮನಸ್ಸು ತೊಳಿಲಿಕ್ಕೆ ಯಾವ್ದಾರ ಕಂಪ್ನಿ ಸೋಪ್ ನಿರ್ಮಾಣ ಮಾಡಿದರೇನ್ರಿ? ಯಾವ ಕಂಪ್ನಿನೂ ಇಲ್ಲ. ಉಳಿದದಕ್ಕೆಲ್ಲ ಬೇಕಾದಷ್ಟು ಕಂಪ್ನಿ ಇದೆ. ಮನಸ್ಸು ಶುದ್ಧ ಮಾಡಲಿಕ್ಕೆ ಇಲ್ಲ. ಸೊ ಈ ಮನಸ್ಸು ಶುದ್ಧ ಮಾಡುವುದು ಏನದ, ಅದು ಧ್ಯಾನದಿಂದ ಮಾತ್ರ ಸಾಧ್ಯ, ಭಕ್ತಿಯಿಂದ ಸಾಧ್ಯ, ಪ್ರಾರ್ಥನೆಯಿಂದ ಸಾಧ್ಯ, ಅನುಭವದಿಂದ ಸಾಧ್ಯ. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವರು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವರು, ಮನದ ಮೈಲಿಗೆಯ ಕಳೆಯಬೇಕಾದಡೆ ಅನುಭಾವ ಮಾಡುವರು. ಚನ್ನಬಸವಣ್ಣನವರು ಬಹಳ ಸುಂದರವಾದ ವಿಚಾರವನ್ನು ಈ ವಚನದಲ್ಲಿ ಹೇಳಿದ್ದಾರೆ. ಈಗ ನಮ್ಮ ತಲೆ ಕೊಳೆ ಆಗ್ತದಪ್ಪ, ನಾವೇನು ಮಾಡ್ತೀವಿ? ಟೋರೆಂಟ್ ಕಂಪ್ನಿ ಸೋಪ ಸ್ನಾನ ಮಾಡ್ತೇವೆ. ಸೀಗೆಕಾಯಿ ಇರ್ಬೋದು, ಸೋಪ್ ಒಂದು ಪುಡಿ, ಮತ್ತೊಂದು ಹಾಕಿ ಶಾಂಪು ಹಾಕಿ ಸ್ನಾನ ಮಾಡ್ತೀವಿ. ನಮ್ಮ ತಲೆಯಲ್ಲಿ ಹೊಟ್ಟು ಕಸ ಬೆವರು ಏನೇನು ಏನೇನದ ಅದೆಲ್ಲ ತೊಳಿಬೇಕು ಅಂದರೆ ಸ್ನಾನ ಮಾಡಿದ್ರೆ ಮಾತ್ರ ತಲೆ ಸ್ವಚ್ಛ ಆಗ್ತದೆ, ಇಲ್ಲ ಸ್ವಚ್ಛ ಆಗುತ್ತೆ. ಬಟ್ಟೆ ಕೊಳೆ ಆದರೆ ಏನು ಮಾಡ್ತೀವಿ? ಬೇಕಾದಷ್ಟು ಕಂಪ್ನಿ ಸೋಪು ಅವೆಲ್ಲ ತೊಗೊಂಬಂದು ತೇಕ್ಕೆ ನೆನೆ ಹಾಕಿ ಸೋಪ್ ಒಂದು ಪುಡಿಯಿಂದ ಬಟ್ಟೆನ ತೊಳಿತೀವಿ, ಸ್ವಚ್ಛ ಮಾಡ್ತೀವಿ. ಬಟ್ಟೆ ಸ್ವಚ್ಛ ಮಾಡೋಕ್ಕೆ ಸೋಪು ನೀರು
ತಲೆ ಸ್ವಚ್ಛ ಮಾಡಲಿಕ್ಕೆ ಶಾಂಪು, ಸೀಗೆ, ಕೈಪುಡಿ, ಸೋಪು, ನೀರ, ಮನಸ್ಸನ್ನು ಹೆಂಗ್ರಿ ಸ್ವಚ್ಛ ಮಾಡ್ತೀರಿ? ಬೇರೆ ದಾರಿನೇ ಇಲ್ಲ, ಧ್ಯಾನವೇ ಅದಕ್ಕೆ ದಾರಿ. ಮನಸ್ಸು ಏನು ರೋಗಕ್ಕೆ, ಕೊಳೆಗೆ, ಮಲಿನಕ್ಕೆ ಒಳಗಾಗ್ತದ, ಅದನ್ನು ನಾವು ಧ್ಯಾನ ಮಾಡುವುದರಿಂದ ನಾವು ನಿರ್ಮಲ ಮಾಡಿಕೊಳ್ಳಬಹುದು. ಅದಕ್ಕಿಂತ ಮೇಲರು ಧ್ಯಾನ ಮಾಡಿ, ಶಾಂತಿ ಶಾಂತಿ ಶಾಂತಿ.